ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಏನು ಅಂತ ಅಂದ್ರೆ, ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ 10 ಸೈನ್ಸ್ ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ 10 ಸಿಂಪ್ಟಮ್ಸ್ ಏನೇನೆಲ್ಲ ಇತ್ತು ಬಾಯ್ ಬೇಬಿಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಫಸ್ಟ್ ಬೇಬಿ ನನಗೆ ಬಾಯ್ ಆಗಿದ್ದು, ಹಾಗೆಯೇ ಸೆಕೆಂಡ್ ಬೇಬಿ ಕೂಡ ಬಾಯ್ ಆಗಿದ್ದು. ಸೊ ಈ ಎರಡು ಪ್ರೆಗ್ನೆನ್ಸಿನಲ್ಲಿ ನನಗೆ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಏನೇನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಎರಡು ಕೂಡ ಕಂಬೈನ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆದ್ಮೇಲೆ ತುಂಬಾ ಜನಕ್ಕೆ ಕಾಮನ್ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ, ನಮ್ಗೆ ಹುಟ್ಟೋ ಮಗು ಗಂಡ್ಮಗು ಆಗುತ್ತೋ ಇಲ್ಲ ಹೆಣ್ಮಗು ಆಗುತ್ತೋ ಅಂತ ಹೇಳ್ಬಿಟ್ಟು. ಸೊ ನನಗೂ ಕೂಡ ಅದೇ ರೀತಿನೇ ಇತ್ತು, ನನಗೆ ಬಾಯ್ ಬೇಬಿ ಆಗತ್ತಾ ಅಥವಾ ಗರ್ಲ್ ಬೇಬಿ ಆಗತ್ತಾ ಅಂತ ಹೇಳ್ಬಿಟ್ಟು. ಮಗು ಯಾವ್ದೇ ಆದ್ರೂ ಅದು ನಮ್ಮ ಮಗುನೇ ಆಗಿರತ್ತೆ, ಗಂಡ್ಮಗು ಆಗಿರ್ಬೋದು ಹೆಣ್ಮಗು ಆಗಿರ್ಬೋದು. ಸೊ ಇಬ್ರು ಈಕ್ವಲ್ ಅಂತ ನಾವು ಪ್ರೀತಿಸ್ಬೇಕು. ಸೊ ಈ ವಿಡಿಯೋನಲ್ಲಿ ನಾನು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಷ್ಟೇ ಹೇಳ್ತಾ ಇರೋದು. ಸೊ ಗರ್ಲ್ ಬೇಬಿ ಆಗ್ಬೇಕು ಅನ್ನೋದು ನನಗೆ ತುಂಬಾನೇ ಆಸೆ ಇತ್ತು. ಸೊ ಎರಡು ಕೂಡ ನನಗೆ ಬಾಯ್ ಬೇಬಿನೇ ಆಗಿದ್ದು. ಫಸ್ಟ್ ಪ್ರೆಗ್ನೆನ್ಸಿ ಬಂದ್ಬಿಟ್ಟು ನನಗೆ 6 ಮಂತ್ಗೆ ಅಬಾರ್ಷನ್ ಆಯ್ತು. ಆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಸ್ಯಾಡ್ ಡೆಲಿವರಿ ಸ್ಟೋರಿ ಅಂತ ಹೇಳ್ಬಿಟ್ಟು. ಎಲ್ಲಾ ಪ್ರೆಗ್ನೆನ್ಸಿ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ನನಗಿರೋ ಸಿಂಪ್ಟಮ್ಸ್ ನಿಮಗಿರುತ್ತಾ ಇಲ್ವಾ, ಅಥವಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೆಗ್ನೆನ್ಸಿ ಅಂತಾನೆ ಹೇಳ್ಬೋದು. ನನಗಿರೋ ಸಿಂಪ್ಟಮ್ಸ್ ನಿಮ್ಗಿರಲ್ಲ, ನಿಮ್ಗಿರೋ ಸಿಂಪ್ಟಮ್ಸ್ ನನಗಿರ್ತಿರ್ಲಿಲ್ಲ. ಸೊ ಆ ತರ ಎಲ್ಲ ಇರುತ್ತೆ ಪ್ರೆಗ್ನೆನ್ಸಿ ಅಂತ ಅಂದ್ಮೇಲೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇವ್ರಿಗಾಗೋ ತರ ಅವ್ರಿಗಾಗೋದಿಲ್ಲ, ಆ ತರ ಎಲ್ಲಾನು ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನನಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಡ ಮಾಡೋದ್ ಬೇಡ, ಬೇಗ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನಲ್ಲಿ ನಾನು 10 ಕಾಮನ್ ಸಿಂಪ್ಟಮ್ಸ್ ನನಗೇನೇನೆಲ್ಲ ಇತ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಸಿಂಪ್ಟಮ್ಸ್ ಅಲ್ಲಿ ನಿಮಗೆ ಕಂಪೇರ್ ಮಾಡ್ಕೊಳ್ಳಿ ನೀವೇನೆ, ಮೆಜಾರಿಟಿ ಸಿಂಪ್ಟಮ್ಸ್ ನಿಮ್ಗೆ ಯಾವ್ದಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗೊತ್ತಾಗತ್ತೆ ಅಲ್ವಾ, ಸೊ ನೀವು ಅದರಲ್ಲೇ ತಿಳ್ಕೊಳ್ಳಿ ನಿಮ್ಗೆ ಬಾಯ್ ಬೇಬಿ ಆಗತ್ತೆ ಅಂತ ಹೇಳ್ಬಿಟ್ಟು. 10 ಸಿಂಪ್ಟಮ್ಸ್ ಯಾವ್ದಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಸೊ ಫಸ್ಟ್ ಸಿಂಪ್ಟಮ್ ಬಂದ್ಬಿಟ್ಟು ಮಾರ್ನಿಂಗ್ ಸಿಕ್ನೆಸ್. ಸೊ ನನಗಂತೂ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇದ್ದೇ ಇರಲಿಲ್ಲ. ಸೊ ನಾನು ನಾರ್ಮಲ್ ಆಗಿ ಮಾರ್ನಿಂಗ್ ಎದ್ದೇಳ್ತಾ ಇದ್ದೆ, ಒಂದ್ ಸ್ವಲ್ಪನೂ ಸುಸ್ತಾಗ್ತಿರ್ಲಿಲ್ಲ, ಕಾಮನ್ ಆಗಿರ್ತಾ ಇದ್ದೆ ನಾನು. ಫಸ್ಟ್ ಇವಾಗ ನಾವು ಹೇಗಿರ್ತೀವಿ ಅದೇ ತರನೇ ನಾನು ಅವಾಗ್ಲೂ ಕೂಡ ಇರ್ತಾ ಇದ್ದೆ. ನನಗೆ ಯಾವುದೇ ರೀತಿಯಾದ ಮಾರ್ನಿಂಗ್ ಸಿಕ್ನೆಸ್ ಕೂಡ ಇರಲಿಲ್ಲ. ಪ್ರೆಗ್ನೆನ್ಸಿನಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಅಂತ ಅನ್ನೋದು ಕಾಮನ್ ಅಂತಾನೆ ಹೇಳ್ಬೋದು. ಸೊ ನನಗೆ ಬಂದ್ಬಿಟ್ಟು ನನ್ನ 2 ಪ್ರೆಗ್ನೆನ್ಸಿನಲ್ಲೂ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಇರಲಿಲ್ಲ. ನಿಮ್ಗೇನಾದ್ರೂ ಬಾಯ್ ಬೇಬಿ ಆಗತ್ತೆ ಅಂತ ಅಂದ್ರೆ ನಿಮ್ಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ತೀರಾ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಅದೇ ಗರ್ಲ್ ಬೇಬಿ ಆಗತ್ತೆ ಅಂತ ಅಂದ್ರೆ ನಿಮ್ಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ವಾಮಿಟಿಂಗ್ ಫೀಲ್. ಸೊ ನನಗೆ ಬಂದ್ಬಿಟ್ಟು ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿ ನನಗೆ ವಾಮಿಟೇ ಆಗಿಲ್ಲ. ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು. ನನಗೆ ಇದು ಊಟ ತಿಂದ್ರೆ ವಾಮಿಟಿಂಗ್ ಆಗತ್ತೆ, ಅದು ಊಟ ತಿಂದ್ರೆ ವಾಮಿಟಿಂಗ್ ಫೀಲ್ ಆಗತ್ತೆ, ಆತರದೆಲ್ಲ ಏನೂ ಇರಲಿಲ್ಲ. ಸೊ ನಾನು ಎಲ್ಲಾ ಊಟನೂ ತಿಂತಾ ಇದ್ದೆ, ನನಗೆಲ್ಲಾನು ಇಷ್ಟ ಆಗ್ತಾ ಇತ್ತು. ಪಾಯಿಂಟ್ ಬಂದ್ಬಿಟ್ಟು ಹಾರ್ಟ್ ರೇಟ್. ನನ್ನ ಮಗನ್ಗೆ 140 ಬೀಟ್ ಪರ್ ಮಿನಿಟ್, ಹಾಗೇನೆ 145 ಬೀಟ್ ಪರ್ ಮಿನಿಟ್ ಇರ್ತಿತ್ತು. ಯಾವಾಗ್ಲೂ ನಾವು ಸ್ಕ್ಯಾನಿಂಗಿಗೆ ಹೋದಾಗ 145 ಹಾಗೇನೆ 140 ಬೀಟ್ ಪರ್ ಮಿನಿಟ್ ಇರ್ತಿತ್ತು ಹಾರ್ಟ್ ರೇಟು. ಅದೇ ಗರ್ಲ್ ಬೇಬಿನಲ್ಲಿ ಬಂದ್ಬಿಟ್ಟು 145 ಬೀಟ್ ಪರ್ ಮಿನಿಟ್ಗಿಂತ ಜಾಸ್ತಿ ಇದ್ರೆ ಗರ್ಲ್ ಬೇಬಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೂಡ್ ಸ್ವಿಂಗ್ಸ್. ನನಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾ ತೀರಾ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು. ನನಗೆ ಅಷ್ಟಾಗಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರಲಿಲ್ಲ, ತುಂಬಾ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಅದೇ ಗರ್ಲ್ ಬೇಬಿಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಯೂರಿನ್ ಕಲರ್. ಸೊ ಯೂಶುವಲ್ ಆಗಿ ನಮ್ಗೆ ಹೀಟ್ ಆದಾಗ ಅಥವಾ ನಮ್ಗೆ ಏನಾದ್ರೂ ಡಿಹೈಡ್ರೇಷನ್ ಆದಾಗ ನಮ್ಮ ಯೂರಿನ್ ಕಲರ್ ಬಂದ್ಬಿಟ್ಟು ತುಂಬಾ ಡಾರ್ಕ್ ಆಗಿರತ್ತೆ ಅಂತ ಹೇಳ್ಬೋದು. ಅದೇ ಪ್ರೆಗ್ನೆನ್ಸಿನಲ್ಲಿ ನನ್ಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ, ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ಯೂರಿನ್ ಕಲರ್ ಬಂದ್ಬಿಟ್ಟು ತುಂಬಾನೇ ಡಾರ್ಕ್ ಆಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬ್ರೆಸ್ಟ್ ಸೈಜ್. ಸೊ ಪ್ರೆಗ್ನೆನ್ಸಿ ಅಂತ ಅಂದ್ಮೇಲೆ ನಮ್ಗೆ ಹಾರ್ಮೋನಲ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ಈ ತರ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ತುಂಬಾನೇ ಡಿಫ್ರೆಂಟ್ ಚೇಂಜಸ್ ಆಗತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಲೆಫ್ಟ್ ಬ್ರೆಸ್ಟ್ ಸೈಜ್ ಬಂದ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೆಯ್ಟ್ ಗೇನ್. ಸೊ ವೆಯ್ಟ್ ಗೇನ್ ಅನ್ನೋದು ಪ್ರೆಗ್ನೆನ್ಸಿನಲ್ಲಿ ಕಾಮನ್, ಬಟ್ ನನಗೆ ಬಂದ್ಬಿಟ್ಟು ನಾ ಹೊಟ್ಟೆ ಸುತ್ತ ನನಗೆ ಸ್ವಲ್ಪ ಜಾಸ್ತಿ ವೆಯ್ಟ್ ಗೇನ್ ಆಗ್ತಿದೆ ಅಂತ ಅನಿಸ್ತಾ ಇತ್ತು. ನನಗೆ ಮೈಯಲ್ಲಿ ಅಂದ್ರೆ ನನ್ನ ಬಾಡಿ ಕೈ ಕಾಲು ಅಥವಾ ಮುಖ ಅವೆಲ್ಲ ವೆಯ್ಟ್ ಗೇನ್ ಆಗಿಲ್ಲ ಅನ್ನೋ ತರನೇ ಫೀಲ್ ಆಗ್ತಾ ಇತ್ತು. ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನನಗೆ ಹೊಟ್ಟೆ ಸುತ್ತ ಮಾತ್ರನೇ ವೆಯ್ಟ್ ಗೇನ್ ಆಗ್ತಾ ಇದ್ದಿದ್ದು. ಸೊ ಇದು ಒಂದು ಕೂಡ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟಮ್ಮಿ ಪೊಸಿಷನ್. ಸೊ ಪ್ರೆಗ್ನೆನ್ಸಿನಲ್ಲಿ ಕೆಲವರು ಟಮ್ಮಿ ಪೊಸಿಷನ್ ನೋಡ್ಕೊಂಡು ಗಂಡ್ಮಗು ಆಗತ್ತಾ ಹೆಣ್ಮಗು ಆಗತ್ತಾ ಅಂತ ಹೇಳ್ತಾರೆ, ಬಟ್ ನನಗೆ ಬಂದ್ಬಿಟ್ಟು ಟಮ್ಮಿ ಪೊಸಿಷನ್ ನನಗೆ ಹೈ ಇತ್ತು. ಸೊ ನನಗೆ ಯೂಶುವಲ್ ಆಗಿ ನನ್ಗೆ ನಾರ್ಮಲ್ ಆಗಿ ಈ ತರ ಕುತ್ಕೊಳಕ್ ಆಗ್ತಾನೆ ಇರಲಿಲ್ಲ, ಬ್ಯಾಕ್ ಸಪೋರ್ಟ್ ಕೊಟ್ಕೊಂಡು ನಾನು ಕಾಲ್ ನಿಡ್ಕೊಂಡು ಕುತ್ಕೊಳ್ತಾ ಇದ್ದೆ. ಸೊ ಅಷ್ಟು ನನಗೆ ಹೊಟ್ಟೆ ಒತ್ತೋದು ಯಾವಾಗ್ಲೂ. ನನಗೆ ಟಮ್ಮಿ ಬಂದ್ಬಿಟ್ಟು ಸ್ವಲ್ಪ ಹೈಯಲ್ಲೇ ಇತ್ತು, ಅದೇ ಗರ್ಲ್ ಬೇಬಿ ಆಗಿದ್ರೆ ಟಮ್ಮಿ ಪೊಸಿಷನ್ ಸ್ವಲ್ಪ ಲೋ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಕಿನ್ ಅಂಡ್ ಏರ್.
ನನ್ಗೆ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನನ್ನ ಸ್ಕಿನ್ ಮತ್ತೆ ಹೇರ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಅಂದ್ರೆ ಸ್ಕಿನ್ ಬಂದ್ಬಿಟ್ಟು ನನ್ಗೆ ಯಾವಾಗ್ಲೂ ಗ್ಲೋಯಿಂಗ್ ಫೀಲ್ ಆಗೋದು, ಹಾಗೇನೆ ಹೇರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೆಯೋದು, ತುಂಬಾ ದಟ್ಟವಾಗಿ ತುಂಬಾ ಉದ್ದ ಬೆಳೀತಾ ಇತ್ತು ನನ್ನ ಹೇರ್ಸ್. ಹಾಗೇನೆ ನನಗೆ ಕತ್ತಿನ ಸುತ್ತ ಮಾತ್ರ ಕಪ್ಪಾಗ್ತಾ ಇತ್ತು ಪ್ರೆಗ್ನೆನ್ಸಿ ಡೇಸ್ ಅಲ್ಲಿ. ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಕತ್ತೆಲ್ಲ ಕಪ್ಪಾಗೋದು ಈ ತರ ಎಲ್ಲ ಏನೂ ಇರಲಿಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅಂದ್ರೆ ನನ್ನ ಮಗನ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಕತ್ತು ಸುತ್ತ ಕಪ್ಪಾಗ್ತಾ ಇತ್ತು. ಸೊ ಯಾವತ್ತೂ ಕೂಡ ಅಷ್ಟೇ ನನ್ನ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬಂದೇ ಇಲ್ಲ. ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಇರ್ತಿತ್ತು, ತುಂಬಾ ಗ್ಲೋಯಿಂಗ್ ಗ್ಲೋಯಿಂಗ್ ಫೀಲ್ ಆಗೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡಿದವರೆಲ್ಲ ನನ್ನ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಇವಾಗ ಅಂತೆಲ್ಲ ಹೇಳೋರು. ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಗ್ಲೋಯಿಂಗ್ ಫೀಲ್ ಆಗೋದು ನನಗೆ, ಮತ್ತೆ ಹೇರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೇರ್ಸ್ ಬೆಳೆಯೋದು, ಮತ್ತೆ ತುಂಬಾ ಥಿಕ್ ಅಂತ ಅನಿಸ್ತಾ ಇತ್ತು ನನ್ನ ಹೇರ್ಸ್ ನನಗೇನೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫುಡ್ ಕ್ರೇವಿಂಗ್ಸ್. ಸೊ ಫುಡ್ ಕ್ರೇವಿಂಗ್ಸ್ ಬಂದ್ಬಿಟ್ಟು ನನಗೆ ತುಂಬಾ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನಾನು ತುಂಬಾ ಜಾಸ್ತಿ ತಿಂದಿರೋದು ಅಂತ ಅಂದ್ರೆ ಸ್ವೀಟೇನೆ. ಅಂದ್ರೆ ಅವಲಕ್ಕಿ ಏನಂತ ಹೇಳ್ತಾರೆ ರಸಾಯನ ತರ ಮಾಡ್ಕೊಂಡು ತಿಂತಾರಲ್ಲ, ಬಾಳೆಹಣ್ಣು ಅವಲಕ್ಕಿ ಹಾಕೊಂಡು ಬೆಲ್ಲ ಹಾಕೊಂಡು ತಿನ್ನೋದು. ಸೊ ಇದನ್ನ ನಾನು ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನಂಗೆ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದ್ರೆ ನನ್ನ ಪಾದ ಬಂದ್ಬಿಟ್ಟು ಯಾವಾಗ್ಲೂ ತುಂಬಾ ಕೂಲ್ ಆಗಿರೋದು, ಕೋಲ್ಡ್ ಕೋಲ್ಡ್ ಫೀಲ್ ಆಗೋದು ನನಗೆ. ನಾನು ಯೂಶ್ವಲಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದೆ. ಯಾಕೆ ಅಂತ ಅಂದ್ರೆ ನಾರ್ಮಲ್ ಆಗಿ ನೆಲ ಅಂತೂ ತಣ್ಣಗಿದ್ದೇ ಇರುತ್ತೆ, ಹಾಗೇನೆ ನಾನು ನೆಲದ ಮೇಲೆ ಕಾಲಿಟ್ಟಾಗ ನನಗೆ ತುಂಬಾ ಕೋಲ್ಡ್ ಫೀಲ್ ಆಗೋದು. ಸೊ ಹಾಗಾಗಿ ನಾನು ಸ್ಲಿಪ್ಪರ್ ಯೂಸ್ ಮಾಡ್ತಾ ಇದ್ದೆ ಅಥವಾ ಸಾಕ್ಸ್ ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಕೂಡ ಒಂದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ಹಾಗೆ ಆಗಿತ್ತು, ಹಾಗೇನೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಕೂಡ ಸೇಮ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ಬೋದು. ಸೊ ಈ ಎಲ್ಲಾ ಸಿಂಪ್ಟಮ್ಸ್ ನನಗೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಆಗಿತ್ತು. ಸೊ ಫಸ್ಟ್ ಬೇಬಿಗೆ ಕೂಡ ನನಗೆ ವಾಮಿಟಿಂಗ್ ಫೀಲ್ ಇರಲಿಲ್ಲ, ಹಾಗೇನೆ ಮೂಡ್ ಸ್ವಿಂಗ್ಸ್ ಇರಲಿಲ್ಲ, ಕಾಮನ್ ಆಗಿ ಎಲ್ಲಾ ಊಟನು ತಿಂತಾ ಇದ್ದೆ. ಸೊ ಕೆಲವು ಪ್ರೆಗ್ನೆನ್ಸಿನಲ್ಲಿ ಇಂತಿಂತ ಊಟಗಳು ಇಷ್ಟ ಆಗಲ್ಲ, ಈ ಸ್ಮೆಲ್ ಆಗಲ್ಲ, ಆ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ನನಗೆ ಬಂದ್ಬಿಟ್ಟು ನಾನು ಜಾಸ್ತಿ ಇಟ್ಕೆ ಸ್ಮೆಲ್ಲು, ಮಣ್ಣಿನ ಸ್ಮೆಲ್ಲು ಇದೆಲ್ಲ ತುಂಬಾ ಇಷ್ಟ ಆಗೋದು. ಮತ್ತೆ ಅಡುಗೆಗಳಲ್ಲೂ ಅಷ್ಟೇ ನನಗೆ ತುಂಬಾ ಇಷ್ಟ ಆಗ್ತಾ ಇದ್ದಿದ್ದು ಅಂತ ಅಂದ್ರೆ ನಾನ್ ವೆಜ್ ಅಂದ್ರೆ ಖಾರ ಈ ತರ ತುಂಬಾ ಸ್ಪೈಸಿ ಸ್ಪೈಸಿ ಆಗಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಸೊ ಈ ತರ ಎಲ್ಲ ನನ್ನ ಫುಡ್ ಕ್ರೇವಿಂಗ್ಸ್ ಇತ್ತು. ಹಾಗೇನೆ ಇಂಥ ಸ್ಮೆಲ್ ಆಗಲ್ಲ, ಅಂತ ಸ್ಮೆಲ್ ಆಗಲ್ಲ, ಆ ತರ ಎಲ್ಲ ಕೆಲವೊಂದು ತುಂಬಾ ನನಗೆ ಇರಿಟೇಟ್ ಆಗೋ ತರ ಸ್ಮೆಲ್ ಬಂದ್ರೆ ಅವಾಗ ಒಂಥರ ಹಿಂಸೆ ಆಗೋದು, ಅಷ್ಟೇ ಒಂಥರ ಹೆಡ್ ಏಕ್ ಬರೋದು. ಸೊ ಇದೆಲ್ಲ ಕಾಮನ್ ಆಗಿ ಪ್ರೆಗ್ನೆನ್ಸಿನಲ್ಲಿ ಹಾಗೇ ಆಗುತ್ತೆ. ಎಲ್ಲಾರ್ಗು ಎಲ್ಲಾ ತರನು ಇರಬೇಕು ಅಂತ ಏನೂ ಇಲ್ಲ. ಸೊ ಒಬ್ಬೊಬ್ರು ಪ್ರೆಗ್ನೆನ್ಸಿ ಒಂದೊಂದು ರೀತಿ ಇರುತ್ತೆ ಅಂತ ಹೇಳ್ಬೋದು. ಸೊ ನನಗಿರೋ ಸಿಂಪ್ಟಮ್ಸು ನಿಮಗಿದೆಯಾ ಇಲ್ವಾ, ಅಥವಾ ಮೋಸ್ಟ್ ಆಫ್ ದಿ ಸಿಂಪ್ಟಮ್ಸು ನಿಮಗೆ ಕಂಪೇರ್ ಆಗತ್ತಾ, ನಿಮಗೂ ಕೂಡ ಇದೇ ರೀತಿ ಸಿಂಪ್ಟಮ್ಸ್ ಇದೆಯಾ, ನೀವೇ ಕಂಪೇರ್ ಮಾಡ್ಕೊಳ್ಳಿ. ಸೊ ಮೆಜಾರಿಟಿ ನಿಮಗೆ ಯಾವ್ದು ಬರುತ್ತೆ, ಸೊ ಅದರಲ್ಲಿ ನೀವು ಕನ್ಫರ್ಮ್ ಆಗಿ ಅದು ನಿಮಗೆ ಬಾಯ್ ಬೇಬಿ ಅಂತ. ಸೊ ಯಾವ್ದಾದ್ರೂ ಹುಟ್ಟಲಿ ಮಗು, ಗಂಡ್ಮಗು ಆಗಲಿ ಹೆಣ್ಮಗು ಆಗಲಿ, ಅದು ನಿಮ್ದೇ ಆಗಿರುತ್ತೆ, ನಿಮ್ಮ ಮಗುನೇ ಆಗಿರುತ್ತೆ. ಸೊ ಭೇದ ಭಾವ ಮಾಡೋದೆಲ್ಲ ಏನ್ ಬೇಡ, ಗಂಡ್ಮಕ್ಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ, ಇಬ್ರು ಮಕ್ಕಳೇನೆ. ಸೊ ಯಾವ್ದಾದ್ರೂ ಖುಷಿ ಖುಷಿಯಿಂದ ಮಗುನ ಸ್ವೀಕರಿಸಿ ಅಂತ ಹೇಳ್ತೀನಿ. ಸೊ ನನಗೆ ಈ ವಿಡಿಯೋ ಮಾಡೋಕ್ಕೆ ತುಂಬಾನೇ ಖುಷಿ ಆಯಿತು ಅಂತ ಹೇಳ್ಬೋದು. ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಇದನ್ನ ತಗೊಂಡೆ. ಬಟ್ ಇದನ್ನೆಲ್ಲ ಹೇಳೋವಾಗ ನನಗೆ ಒಂಥರ ಖುಷಿ ಆಗ್ತಾ ಇತ್ತು. ಸೊ ನನ್ನ ಪ್ರೆಗ್ನೆನ್ಸಿ ಡೇಸ್ನೆಲ್ಲ ಮತ್ತೆ ನೆನಪಿಸ್ಕೊಂಡು ನಾನು ಎಲ್ಲಾನು ನೋಟ್ ಡೌನ್ ಮಾಡಿಕೊಂಡು ಸೊ ನನಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ನೀವು ಆ ಕೂಡಲೇ ಆ ವಿಡಿಯೋಸ್ನ ನೋಡ್ಬೋದು. ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್.